ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಯ ಪಡಬೇಡ, ನಿನ್ನನ್ನು ಯಾರು ಏನೂ ಮಾಡಲು ಸಾಧ್ಯವಿಲ್ಲ, ದೇವರಿದ್ದಾನೆ. ದೇವರನ್ನು ನಂಬಿ ಬದುಕಿದವರು ಇದುವರೆಗೂ ಯಾರೂ ಸೋತಿಲ್ಲ, ಸೋಲುವುದೂ ಇಲ್ಲ. ಮನುಷ್ಯನ ಮೋಸಕ್ಕೆ ಬಲಿಯಾಗದೆ ದೇವರನ್ನು ಮಾತ್ರ ನಂಬಿ. ಒಂದು ಪಾಸಿಟಿವ್ ಥಿಂಕಿಂಗ್ ಅಂದರೆ ಪ್ರತಿ ಸಲವೂ ಒಳ್ಳೆಯದೇ ಆಗುತ್ತದೆ ಎಂದು ನಿರೀಕ್ಷೆ ಮಾಡುವುದು ಅಲ್ಲ, ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ ಎಂದು ತಿಳಿದು ಮುನ್ನಡೆಯುವುದು. ಇನ್ನೊಬ್ಬರು ನಿಮ್ಮ ಬಗ್ಗೆ ಮಾತನಾಡಿಕೊಳ್ಳುವುದನ್ನು ಕೇಳಿ ಬೇಸರ ಮಾಡಿಕೊಳ್ಳಬೇಡಿ, ಏಕೆಂದರೆ ಅದು ಅವರ ಅಭಿಪ್ರಾಯ ಅಷ್ಟೇ, ನಿಮ್ಮ ಹಣೆಬರಹ ಏನಲ್ಲ. ಸಫಲತೆಯ ಪ್ರಥಮ ರಹಸ್ಯವೇ ಆತ್ಮವಿಶ್ವಾಸ. ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ, ಪ್ರಾಮಾಣಿಕತೆ, ಗೆಳೆತನ, ಪ್ರೀತಿ, ವಿಶ್ವಾಸಗಳನ್ನು ಗಳಿಸಿ. ಹಣ, ಆಸ್ತಿ, ಅಂತಸ್ತು ಭಿಕ್ಷುಕನು ಕೂಡ ಗಳಿಸುತ್ತಾನೆ. ನೋಡುವವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ, ನಮ್ಮ ಆತ್ಮಸಾಕ್ಷಿ ನಮ್ಮನ್ನು ಒಪ್ಪಿಕೊಂಡರೆ ಅಷ್ಟೇ ಸಾಕು. ಏಕೆಂದರೆ ನಮ್ಮ ಬದುಕು ನಮ್ಮ ಜೀವನ. ಮನುಷ್ಯನಿಗೆ ಬದುಕಿನಲ್ಲಿ ಕಷ್ಟಗಳು ಬರಲೇಬೇಕು, ಏಕೆಂದರೆ ಸಂಕಟಗಳು ಇದ್ದರೆ ಮಾತ್ರ ಯಶಸ್ಸಿಗೆ, ಸಾಧನೆಗೆ ಹೆಚ್ಚು ಸಂಭ್ರಮ ದೊರೆಯೋದು. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವುದು ಚರಿತ್ರೆಯಲ್ಲೇ ಇಲ್ಲ, ಹಾಗೆ ನ್ಯಾಯದಿಂದ ಬದುಕಿದವರು ಸೋತಿದ್ದು ಕೂಡ ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವೇ ಆಗಲಿ, ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಮುಗಿದರೆ ಏನು, ಕೈ ಮುಗಿಯದಿದ್ದರೆ ಏನು? ದೇವರು ಹಾಜರಾತಿ ಕೂಗಿದ ತಕ್ಷಣ ಎಲ್ಲವನ್ನು ಇಲ್ಲೇ ಬಿಟ್ಟು ಅವನ ಕರೆಗೆ ಓಡುವುದೇ ಜಗತ್ತಿನ ನಿಯಮ. ನೀವೂ ಹೊರತಲ್ಲ, ನಾನೂ ಹೊರತಲ್ಲ. ಮುನಿಸೇಕೆ ಈ 4 ದಿನದ ಬದುಕಿನಲ್ಲಿ? ಯೋಚಿಸಿ ನೋಡಿ, ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಸಮಯಕ್ಕೆ ಬೆಲೆ ಕೊಡದ ವ್ಯಕ್ತಿಗೆ ಸಮಯವೂ ಕೂಡ ಬೆಲೆ ಕೊಡುವುದಿಲ್ಲ. ಹಸಿದ ವ್ಯಕ್ತಿಯೊಬ್ಬನಿಗೆ ಊಟ ನೀಡುವುದು ಸರಿ, ಆದರೆ ಅದು ಆತನ 1 ದಿನದ ಬದುಕನ್ನು ಮುಂದೂಡುತ್ತದೆ. ಆದರೆ ಆತನಿಗೆ ಅನ್ನ ಹೊಟ್ಟಿಸಿಕೊಳ್ಳುವ ಬಗ್ಗೆ ಕಲಿಸಿಕೊಟ್ಟರೆ ಆತನಿಗೆ ಜೀವನವನ್ನೇ ನೀಡಿದಂತಾಗುತ್ತದೆ. ಜೀವನದಲ್ಲಿ ಯಾವತ್ತೂ ನಟಿಸಬೇಡಿ, ನೀವು ಹೇಗಿದ್ದೀರೋ ಹಾಗೆಯೇ ಇರುವುದನ್ನ ಪ್ರಯತ್ನಿಸಿ. ಮತ್ತೆ ಯಾರನ್ನು ಮೆಚ್ಚಿಸುವುದಕ್ಕಾಗಿ ನೀವು ಬದಲಾಗಲು ಹೋಗಬೇಡಿ, ಏಕೆಂದರೆ ಒಮ್ಮೆ ನಟನೆ ಎನ್ನುವುದು ನಿಮಗೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟನೆ ಮಾಡುತ್ತಲೇ ಇರಬೇಕಾಗುತ್ತದೆ. ಈ ವಿಶ್ವವೇ ವೇದಿಕೆ, ಬದುಕೇ ರಂಗಭೂಮಿ. ಜೊತೆಯಾಗುವವರೆಲ್ಲರೂ ಸಹ ಕಲಾವಿದರು. ನಟಿಸಿದಾಗಲೇ ಬದುಕು ರಂಗಾಗೋದು. ಹಾಗಾಗಿ ಈ ನಾಟಕದ ಪ್ರಪಂಚದಲ್ಲಿ ನಾವು ನಾಟಕ ಮಾಡದೆ ನಮ್ಮತನವನ್ನ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಸಮಾಜದಲ್ಲಿ ನೀವು ಉತ್ತಮ ವ್ಯಕ್ತಿ ಆಗಿದ್ದೀರಾ ಎಂದರೆ ಜೀವನದಲ್ಲಿ ಯಾವ ವ್ಯಕ್ತಿಯನ್ನು ನೀವು ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಜನಗಳೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ. ಮನಸ್ಸೇ ಈ ಸಂಸಾರ ಜಗತ್ತು. ಆದ್ದರಿಂದ ನಾವು ನಮ್ಮ ಮನಸ್ಸನ್ನು ಪ್ರಯತ್ನಪೂರ್ವಕವಾಗಿ ಶುದ್ಧವಾಗಿಟ್ಟುಕೊಳ್ಳಬೇಕು. ದೇವರು ಯಾರನ್ನು ಹರಸಬೇಕೆಂದು ಒಮ್ಮೆ ತೀರ್ಮಾನ ಮಾಡುತ್ತಾನೋ ಅವರನ್ನು ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ಆದರೂ ಕೊನೆಗೆ ನಿರೀಕ್ಷೆಗೂ ಮೀರಿದ ಉತ್ತಮ ಬದುಕನ್ನ ನೀಡುತ್ತಾನೆ. ಬದುಕು ಕರೆದುಕೊಂಡ ಹೋದ ಕಡೆಗೆ ನೀವು ಹೋಗದೆ, ನೀವು ಹೋದೆಡೆ ಬದುಕನ್ನು ಕರೆದುಕೊಂಡು ಹೋಗುವುದು ನಿಜವಾದ ಜಾಣತನ. ನಡೆದಷ್ಟು ದಾರಿಯಿದೆ, ಪಡೆದಷ್ಟು ಭಾಗ್ಯವಿದೆ ಎಂಬುದೇ ಜಗತ್ತು ನಮಗೆ ನೀಡುವ ಸಂದೇಶವಾಗಿದೆ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ, ಆದರೆ ಜಗತ್ತು ಬೆಳೆಯುವುದನ್ನ ಮಾತ್ರ ನಿಲ್ಲಿಸಿಲ್ಲ. ಏಕೆಂದರೆ ಇಲ್ಲಿ ಕಾಡುವ ಶಕ್ತಿಗಿಂತ ಎಲ್ಲೋ ಒಂದು ಅದ್ಭುತ ಶಕ್ತಿ ನಮ್ಮನ್ನ ಕಾಪಾಡುತ್ತಿರುತ್ತದೆ. ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ. ನಡೆಯಲು ಕಲಿಯುವಾಗ ಜನ
ಬೀಳುವುದಕ್ಕೆ ಬಿಡುತ್ತಾ ಇರಲಿಲ್ಲ. ನಡೆಯಲು ಕಲಿತ ಮೇಲೆ ಬೀಳಿಸೋದಕ್ಕೆ ಅಂತ ಕಾಯುತ್ತಾ ಇರುತ್ತಾರೆ. ಮನುಷ್ಯ ತನ್ನ ಒಳ್ಳೆತನದಿಂದ ದೊಡ್ಡವನಾಗುತ್ತಾನೆಯೇ ಹೊರತು ಆತನ ಹುಟ್ಟಿನಿಂದ ಅಲ್ಲ. ನಾವು ಸುಂದರವಾಗಿದ್ದರೆ ಅದು ನಮ್ಮ ತಂದೆ ತಾಯಿ ನೀಡಿದ ಉಡುಗೊರೆ. ನಮ್ಮ ಜೀವನವನ್ನು ನಾವು ಸುಂದರವನ್ನಾಗಿ ಮಾಡಿಕೊಂಡರೆ ಅದು ನಮ್ಮ ತಂದೆ ತಾಯಿಗೆ ನಾವು ಕೊಡುವ ಉಡುಗೊರೆ. ನಿರೀಕ್ಷೆಗಳ ತೂಕ ಕಡಿಮೆಯಾದಂತೆಲ್ಲ ನೆಮ್ಮದಿಯ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ. ಎಲ್ಲಿ ಹಣವಿರುತ್ತದೆಯೋ ಅಲ್ಲಿ ಮಿತ್ರ, ಎಲ್ಲಿ ಹಣ ಇರುತ್ತದೆಯೋ ಅಲ್ಲಿ ಬಂಧು ಬಾಂಧವರು. ಯಶಸ್ಸು ಎಲ್ಲವನ್ನು ಆಕರ್ಷಿಸುತ್ತದೆ ಹಣ. ಹಣವಿದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸೋಕೆ ಸಾಧ್ಯ. ಅಗತ್ಯಕತೆಗಿಂತ ಹೆಚ್ಚಿಗೆ ಸಿಗುವ ಗೌರವವನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವಿಲ್ಲದೆ ಇದ್ದರೆ ಪತನ ಬಲು ಬೇಗ ನಿಶ್ಚಿತ. ನಿತ್ಯದ ಬದುಕಿನಲ್ಲಿ ಸಣ್ಣ ಸಣ್ಣ ಸಂಗತಿಗಳು ಸಾಕಷ್ಟಿರುತ್ತದೆ. ಅವುಗಳನ್ನು ಗ್ರಹಿಸಿ ಖುಷಿ ಪಡೆಯುವುದನ್ನು ರೂಢಿಸಿಕೊಂಡವರಿಗೆ ಜಗತ್ತೇ ಸುಂದರವೆನಿಸುತ್ತದೆ. ಅಂದಿನ ನಗುವೆ ಇಂದಿಲ್ಲ ಅಂದ ಮೇಲೆ ಇಂದಿನ ಕಷ್ಟಗಳು ಮುಂದೆಯೂ ಇರುವುದಿಲ್ಲ. ನಂಬಿಕೆ ಕಳೆದುಕೊಳ್ಳಬೇಡಿ. ಯಾರದೇ ಜೀವ ಜೀವನವನ್ನು ಊಟದ ಎಲೆಯಂತೆ ಭಾವಿಸಬೇಡಿ. ಯಾರದೇ ಜೀವ ಜೀವನಕ್ಕೂ ಅದರದ್ದೇ ಆದ ಬೆಲೆ ಇರುತ್ತದೆ ಎಂಬ ಪರಿಜ್ಞಾನವಿರಲಿ. ಜೀವನವೆಂದರೆ ಬಗೆಹರಿಸಬೇಕಾದ ಸಮಸ್ಯೆಯಲ್ಲ, ಅನುಭವಿಸಲೇಬೇಕಾದ ವಾಸ್ತವ. ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕಾಗತ್ತ? ಹಾಗೇನೆ ಜೀವನದಲ್ಲೂ ಕೂಡ ಕೆಲವೊಂದು ಆಸೆಗಳು ಹಾಗೆ, ಕೆಲವು ಸಾಧ್ಯವಾದರೆ ಕೆಲವು ಅಸಾಧ್ಯ. ಬೇಡ ಅಂದವರಿಗೆ ಕಷ್ಟವಾಗಿ ಬದುಕುವ ಬದಲು ಬೇಕು ಅನ್ನುವವರಿಗೆ ಬೆಳಕಾಗುವುದು ಒಳ್ಳೆಯದು. ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡಿ. ಕರುಣೆ ಇಲ್ಲದವರ ಹತ್ತಿರ ಯಾವತ್ತು ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಬೇಡಿ. ಚಿಕ್ಕದೊಂದು ಮೇಣದ ಬತ್ತಿಯು ತನ್ನ ಮಿತಿಯಲ್ಲಿ ಕತ್ತಲೆಯನ್ನು ನಿವಾರಿಸುವುದಕ್ಕೆ ಪ್ರಯತ್ನಿಸುತ್ತದೆ. ಸೂರ್ಯನಿಲ್ಲದ ಸಮಯಕ್ಕೆ ಅದೇ ದೊಡ್ಡದು. ಯಾವುದು ಚಿಕ್ಕದು ಎನ್ನುವ ಅಲಕ್ಷ್ಯತನ ಬೇಡ. ನಿಮ್ಮ ವೈರಿಯೇ ಮನೆ ಬಾಗಿಲಿಗೆ ಬಂದರೂ ನಗುನಗುತ್ತಲೇ ಸ್ವಾಗತಿಸಿ. ಏಕೆಂದರೆ ತನ್ನನ್ನು ಕಡಿಯುವ ಮನುಷ್ಯರಿಗೂ ಮರ ನೆರಳನ್ನೇ ನೀಡುತ್ತದೆ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ಈಗ ತಾನೇ ಜನಿಸಿದ ಮಗುವಿನ ಮೊದಲ ಅಳು ಮತ್ತು ಮೊದಲ ನಗು. ಎರಡರೊಳಗೂ ಶೂನ್ಯ ಸಂತೋಷ, ಶೂನ್ಯ ದುಃಖ ಇರುತ್ತದೆ. ಮನುಷ್ಯ ಸತ್ತರೆ ಆ ಮನುಷ್ಯನಿಗೆ ಬಿಟ್ಟು ಎಲ್ಲರಿಗೂ ಗೊತ್ತಾಗುತ್ತದೆ. ಆದರೆ ಮನಸ್ಸೇ ಸತ್ತು ಹೋದರೆ ಆ ಮನುಷ್ಯನಿಗೆ ಬಿಟ್ಟು ಆ ನೋವು ಬೇರೆ ಯಾರಿಗೂ ಗೊತ್ತಾಗಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸ್ಫೂರ್ತಿದಾಯಕ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.